ಪಾಪ ಮೊನ್ನೆ ಅವ್ರು ಯಾವ್ದೋ ಊರಿಗೆ ಹೋದಾಗ ಅವ್ರ ಬೆಂಬಲಿಗರೆ ಅವ್ರನ್ನ ವಾಪಸ್ ಹೋಗು ಅನ್ನೋ ವಿಡಿಯೋನು ನಾನು ನೋಡಿದ್ದೀನಿ. ಪಾಪ ಅವ್ರು ತುಂಬಾ ಉದ್ಧಾರ ಆಗಿದ್ದಕ್ಕೆ ಆ ತರ ವಾಪಸ್ ಕಳ್ಸಿದ್ರ ಅಂತ ಅವ್ರನ್ನ ಕೇಳ್ಬೇಕು ನೀವು ಫಸ್ಟ್, ಆಮೇಲೆ ನನ್ ಬಗ್ಗೆ ಅವ್ರು ಮಾತಾಡ್ಲಿ. ಅಲ್ಲ, ಯಾರು ಉಳಿದಿಲ್ಲ ಅನ್ನೋದಕ್ಕೆ ನಾನೇನೋ ಒಂದು ಪಕ್ಷ ಕಟ್ಬಿಟ್ಟು ನನ್ನ ಜೊತೆ ಇಂದ ಒಂದಷ್ಟು ಬೆಂಬಲಿಗರನ್ನ ಹಾಕೊಂಡು ಅವ್ರಿಗೆಲ್ಲ ನಾನೇನೋ ಮೋಸ ಮಾಡಿ ಒಂದಷ್ಟು ಎಲೆಕ್ಷನ್ಗಳನ್ನ ಅವ್ರ ಜೊತೆಲಿ ನಾನು ಏನೋ ದ್ರೋಹ ಮಾಡಿ ಮಾಡ್ದಂಗೆ ಮಾತಾಡ್ತಿದ್ರಿ. ಇದು ಏನು ಎವಿಡೆನ್ಸ್ ಏನು ಅಥವಾ ಏನು ಬೇಸಿಸ್ ಮೇಲೆ ಇದನ್ನು ಮಾತಾಡ್ತಿದ್ದಾರೆ? ಅದೇ ನಾನು ಹೇಳೋದಲ್ಲ, ನಿಮಗೆ ಮೈಯೆಲ್ಲ ದುರಹಂಕಾರ ತುಂಬಿದಾಗ ಬ್ರೈನ್ ವರ್ಕ್ ಆಗಲ್ಲ, ಏನು ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅವ್ರು ಸ್ವಲ್ಪ ಯೋಚನೆ ಮಾಡೋಕ್ಕೆ ಅವ್ರಿಗೆ ಜಾಗನೇ ಇಲ್ಲ, ಯಾಕೆಂದರೆ ಬರೀ ದುರಹಂಕಾರದ ಮಾತುಗಳೇ ಅವರಲ್ಲಿ. ಸೊ ಹಂಗಾಗಿ ಅವ್ರ ಮಾತನ್ನು ಸೀರಿಯಸ್ ಆಗಿ ನಾನಂತೂ ತಗೊಳ್ಳಲ್ಲ. ಮೇಡಮ್, ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ನಾಯಕರು ಕೆಲವರು ನಿಮ್ಮನ್ನ ವಿರೋಧ ಮಾಡಿದ್ದಾರೆ, ಚಳುವಳಿ ಸಮಯದಲ್ಲಿ ನಿಮ್ಮ ಜೊತೆ ನಿರಂತರ ಸಂಪರ್ಕಲಿದ್ದಾರೆ, ಅವರು ಕೂಡ ಅವ್ರನ್ನ ಸುಮಲತಾರನ್ನು ಭೇಟಿ ಮಾಡಲಿಕ್ಕೆ ಅಂತ ಒಂದು ಡೇಟ್ನ ನಿಗದಿ ಮಾಡ್ಕೊಂಡಿದ್ರು ಅಂತೆಲ್ಲ ಅವರೊಂದು ಆರೋಪ ಮಾಡ್ತಾರೆ. ಅಂದರೆ ಒಳಗೆ ಒಬ್ಬ ಅವ್ರಿಗೂ ಅವ್ರಿಗೂ ಒಂದು ಇದಿದೆ ಅಂತೇಳಿ ಯಾರು ಹೇಳ್ತಾರೆ ಇದನ್ನು? ರವೀಂದ್ರ ಶ್ರೀಕಂಠೆ ಅವರು. ಇದೊಂದು ಪ್ರಾಬ್ಲಮ್ ಏನು ಗೊತ್ತಾ, ಕೆಲವೊಂದು ಜೆ ಡಿ ಎಸ್ ಲೀಡರ್ಸಲ್ಲಿ ಅವರ ಕೆಲಸವನ್ನು ಬಿಟ್ಟು ಇವರು ಬೇರೆಯವರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರು ಯಾರ ಜೊತೆಲಿ ಫೋನ್ ಸಂಪರ್ಕ ಮಾಡ್ತಿದ್ದಾರೆ, ಯಾರ್ಯಾರನ್ನು ಎಲ್ಲಿ ಭೇಟಿ ಮಾಡ್ತಿದ್ದಾರೆ, ಈ ಕೆಲಸ ಬಿಟ್ಟು ಅವರು ಎಮ್ ಎಲ್ ಎ ಆಗಿದ್ದಾರೆ, ಆ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಪರ ಇಷ್ಟೊಂದು ಅವರೇನಾದರೂ ಫೋಕಸ್ ಮಾಡಿದರೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತಿತ್ತು ನಮಗೆ. ಅದನ್ನು ಬಿಟ್ಟು ಅವರು ಎಲ್ಲರನ್ನು ಒಂಥರ ಈ ಸ್ಪೈ ಏಜೆಂಟ್ಗಳು ಕೆಲಸ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಚಲುವರಾಯ ಸ್ವಾಮಿ ಅವರು ನನ್ನನ್ನು ಮೀಟ್ ಮಾಡೋಕೆ ಏನು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೇನು ಬರೋ ಅವಶ್ಯಕತೆ ಏನಿಲ್ಲ. ನಮ್ಮಲ್ಲಿ ಒಳ್ಳೆ ಈಕ್ವೇಷನ್ಸೇ ಇದೆ, ಯಾವಾಗ ಬೇಕಾದರೂ ಅವ್ರು ಫೋನ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ, ಏನು ಬೇಕಾದರೂ ಅದು ನಮ್ಮಲ್ಲಿ ವಿಶ್ವಾಸ. ಪಾಪ ಮೊನ್ನೆ ಅವ್ರು ಯಾವುದೋ ಊರಿಗೆ ಹೋದಾಗ ಅವ್ರ ಬೆಂಬಲಿಗರೇ ಅವ್ರನ್ನ ವಾಪಸ್ ಹೋಗು ಅನ್ನೋ ವಿಡಿಯೋನು ನಾನು ನೋಡಿದ್ದೀನಿ. ಪಾಪ ಅವ್ರು ತುಂಬ ಉದ್ಧಾರ ಆಗಿದ್ದಕ್ಕೆ ಆ ಥರ ವಾಪಸ್ ಕಳ್ಸಿದ್ರ ಅಂತ ಅವ್ರನ್ನ ಕೇಳ್ಬೇಕು ನೀವು ಫಸ್ಟು, ಆಮೇಲೆ ನನ್ನ ಬಗ್ಗೆ ಅವ್ರು ಮಾತಾಡ್ಲಿ. ಅಲ್ಲ, ಯಾರು ಉಳಿದಿಲ್ಲ ಅನ್ನೋದಕ್ಕೆ ನಾನೇನೋ ಒಂದು ಪಕ್ಷ ಕಟ್ಬಿಟ್ಟು ನನ್ನ ಜೊತೆ ಇಂದ ಒಂದಷ್ಟು ಬೆಂಬಲಿಗರನ್ನ ಹಾಕೊಂಡು ಅವ್ರಿಗೆಲ್ಲ ನಾನೇನೋ ಮೋಸ ಮಾಡಿ ಒಂದಷ್ಟು ಎಲೆಕ್ಷನ್ಗಳನ್ನ ಅವ್ರ ಜೊತೆಲಿ ನಾನು ಏನೋ ದ್ರೋಹ ಮಾಡಿ ಮಾಡ್ದಂಗೆ ಮಾತಾಡ್ತಿದ್ರಿ. ಇದು ಏನು ಎವಿಡೆನ್ಸ್ ಏನು ಅಥವಾ ಏನು ಬೇಸಿಸ್ ಮೇಲೆ ಇದನ್ನು ಮಾತಾಡ್ತಿದ್ದಾರೆ? ಅದೇ ನಾನು ಹೇಳೋದಲ್ಲ, ನಿಮಗೆ ಮೈಯೆಲ್ಲ ದುರಹಂಕಾರ ತುಂಬಿದಾಗ ಬ್ರೈನ್ ವರ್ಕ್ ಆಗಲ್ಲ, ಏನು ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅವ್ರು ಸ್ವಲ್ಪ ಯೋಚನೆ ಮಾಡೋಕ್ಕೆ ಅವ್ರಿಗೆ ಜಾಗನೇ ಇಲ್ಲ, ಯಾಕೆಂದರೆ ಬರೀ ದುರಹಂಕಾರದ ಮಾತುಗಳೇ ಅವರಲ್ಲಿ. ಸೊ ಹಂಗಾಗಿ ಅವ್ರ ಮಾತನ್ನು ಸೀರಿಯಸ್ ಆಗಿ ನಾನಂತೂ ತಗೊಳ್ಳಲ್ಲ. ಮೇಡಮ್, ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ನಾಯಕರು ಕೆಲವರು ನಿಮ್ಮನ್ನ ವಿರೋಧ ಮಾಡಿದ್ದಾರೆ, ಚಳುವಳಿ ಸಮಯದಲ್ಲಿ ನಿಮ್ಮ ಜೊತೆ ನಿರಂತರ ಸಂಪರ್ಕಲಿದ್ದಾರೆ, ಅವರು ಕೂಡ ಅವ್ರನ್ನ ಸುಮಲತಾರನ್ನು ಭೇಟಿ ಮಾಡಲಿಕ್ಕೆ ಅಂತ ಒಂದು ಡೇಟ್ನ ನಿಗದಿ ಮಾಡ್ಕೊಂಡಿದ್ರು ಅಂತೆಲ್ಲ ಅವರೊಂದು ಆರೋಪ ಮಾಡ್ತಾರೆ. ಅಂದರೆ ಒಳಗೆ ಒಬ್ಬ ಅವ್ರಿಗೂ ಒಂದು ಇದಿದೆ ಅಂತೇಳಿ ಯಾರು ಹೇಳ್ತಾರೆ ಇದನ್ನು? ರವೀಂದ್ರ ಶ್ರೀಕಂಠೆ ಅವರು. ಇದೊಂದು ಪ್ರಾಬ್ಲಮ್ ಏನು ಗೊತ್ತಾ, ಕೆಲವೊಂದು ಜೆ ಡಿ ಎಸ್ ಲೀಡರ್ಸಲ್ಲಿ ಅವರ ಕೆಲಸವನ್ನು ಬಿಟ್ಟು ಇವರು ಬೇರೆಯವರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರು ಯಾರ ಜೊತೆಲಿ ಫೋನ್ ಸಂಪರ್ಕ ಮಾಡ್ತಿದ್ದಾರೆ, ಯಾರ್ಯಾರನ್ನು ಎಲ್ಲಿ ಭೇಟಿ ಮಾಡ್ತಿದ್ದಾರೆ, ಈ ಕೆಲಸ ಬಿಟ್ಟು ಅವರು ಎಮ್ ಎಲ್ ಎ ಆಗಿದ್ದಾರೆ, ಆ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಪರ ಇಷ್ಟೊಂದು ಅವರೇನಾದರೂ ಫೋಕಸ್ ಮಾಡಿದರೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತಿತ್ತು ನಮಗೆ. ಅದನ್ನು ಬಿಟ್ಟು ಅವರು ಎಲ್ಲರನ್ನು ಒಂಥರ ಈ ಸ್ಪೈ ಏಜೆಂಟ್ಗಳು ಕೆಲಸ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಚಲುವರಾಯ ಸ್ವಾಮಿ ಅವರು ನನ್ನನ್ನು ಮೀಟ್ ಮಾಡೋಕೆ ಏನು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೇನು ಬರೋ ಅವಶ್ಯಕತೆ ಏನಿಲ್ಲ. ನಮ್ಮಲ್ಲಿ ಒಳ್ಳೆ ಈಕ್ವೇಷನ್ಸೇ ಇದೆ, ಯಾವಾಗ ಬೇಕಾದರೂ ಅವ್ರು ಫೋನ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ, ಏನು ಬೇಕಾದರೂ ಅದು ನಮ್ಮಲ್ಲಿ